ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಎರಡು ವಿಧವಾದ ಪಾಪಿಗಳು ರೇ ಪುಟ ಟೂ ಸಿಕ್ಸ್ ಟು ಫೈವ್ ಪುಟದ ಸಂಖ್ಯೆ ನೂರ ಎರಡು ನೂರ ಮೂರು ಅನಂತರ ಏಸುವು ಆ ಹೆಂಗಸಿನ ಕಡೆಗೆ ತಿರುಗಿಕೊಂಡು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು ಆಕೆಗೆ ಇದು ಎಂಥ ಮಾತುಗಳಾಗಿರಬಹುದು ಆಕೆಯ ಪ್ರಾರ್ಥನೆಯು ಉತ್ತರಿಸಲ್ಪಟ್ಟಿತು ಆ ಪ್ರಾರ್ಥನೆಯು ಆಕೆಯ ಹೃದಯದಿಂದ ಹುಟ್ಟಿ ಕಣ್ಣೀರು ಮತ್ತು ಸುಗಂಧ ಲೇಪನ ದ್ರವ್ಯಗಳ ಮೂಲಕ ವ್ಯಕ್ತವಾಗಿ ಅದು ಕೇಳಲ್ಪಟ್ಟು ಆಕೆಯು ಕ್ಷಮಿಸಲ್ಪಟ್ಟವಳಾಗಿ ಆಕೆಯ ಹಿಂದಿನ ಪಾಪಗಳೆಲ್ಲವೂ ಎಂದೆಂದಿಗೂ ಅಳಿಸಲ್ಪಟ್ಟಿರುವುದಾಗಿ ಎನಿಸಲ್ಪಟ್ಟಿತು ಎಷ್ಟು ಕೃತಜ್ಞ ಕೃತಜ್ಞಳೆಂದು ಆಕೆಯು ತನ್ನನ್ನು ಭಾವಿಸಿಕೊಂಡಿರಬೇಕು ಹೀಗಿರುವಲ್ಲಿ ನಾವು ಈವರೆಗೂ ತಿಳಿದುಕೊಂಡಂತೆ ಬಡ ಸೀಮೋನನು ಕರ್ತನೆ ನಾನು ಸಹ ಪಾಪಿಯೇ ಮತ್ತು ನಾನು ಆ ಹೆಂಗಸಿಗಿಂತ ಕಡಿಮೆ ಪ್ರೀತಿಸಿದ್ದರೂ ನನಗೂ ಕ್ಷಮಾಪಣೆ ಹೊಂದುವ ಅಗತ್ಯವಿರುವುದು ಮತ್ತು ನನ್ನ ಪಾಪಗಳ ಕ್ಷಮಾಪಣೆಯಾಗಿ ನಾನು ನಿನ್ನ ಹಿಂಬಾಲಕರಲ್ಲಿ ಒಬ್ಬನಾಗಿ ಎಣಿಸಲ್ಪಡುವವನಾಗುವಂತೆ ಪ್ರಾರ್ಥಿಸುತ್ತೇನೆಂದು ಹೇಳುವ ಹಂತಕ್ಕೆ ತಲುಪಿರಲಿಲ್ಲ ಆತನಿಗೆ ಹೆಸರ ಹೆಸರಿಗಾಗಿರುವ ಸಭೆಯಲ್ಲಿ ಒಂದು ಧಾರ್ಮಿಕ ಸ್ಥಾನಮಾನಗಳಿದ್ದು ಮತ್ತು ಪರಿಶುದ್ಧತೆಯುಳ್ಳವನೆಂದು ತೋರ್ಪಡಿಸಿಕೊಳ್ಳುತ್ತಿದ್ದುದು ಆತನ ದಾರಿಗೆ ಅಡ್ಡಬಂದು ಆತನು ದೇವರ ಕೃಪೆಯನ್ನು ಅಂಗೀಕರಿಸಿಕೊಂಡು ಪಾಪಗಳ ಕ್ಷಮೆಯನ್ನು ಹೊಂದಲು ತಡೆಯುಂಟು ಮಾಡಂದು ತೋರುತ್ತದೆ ಮತ್ತು ಅಲ್ಲಿಂದೀಚೆಗೆ ಹೀಗೆಯೇ ಇರುವುದು ನೈತಿಕ ಜೀವನ ನಡೆಸುತ್ತಿರುವವರು ಸ್ಪಷ್ಟವಾಗಿ ನೀತಿ ಮಾರ್ಗದಲ್ಲಿ ನಡೆಯಲು ಯತ್ನಿಸುತ್ತಿದ್ದವರಾಗಿ ಕರ್ತನಾದ ಯೇಸುಕ್ರಿಸ್ತನಲ್ಲಿರುವ ಪಾಪಕ್ಷಮೆಯನ್ನು ಅಂಗೀಕರಿಸಲು ಬಹು ಅಜಾಗರೂಕತೆಯಿಂದ ಜೀವನ ನಡೆಸುತ್ತಿರುವವರಿಗಿಂತಲೂ ಬಹು ಅಲ್ಪವಾಗಿ ಸಿದ್ಧರಿರುವುದನ್ನು ಆಗಾಗ್ಗೆ ಎರಡು ಸಾರಿ ನೋಡುತ್ತಿರುವೆವು ಈ ಬಹು ಅಜಾಗರೂಕತೆಯಿಂದ ಜೀವನ ನಡೆಸುತ್ತಿರುವವರಾದ ಇವರಲ್ಲಿ ತಮ್ಮ ತಪ್ಪಿನ ಸ್ಥಿತಿಯು ಅರಿವುಂಟಾದರೂ ಎಚ್ಚೆತ್ತವರಾಗಿ ಕರ್ತನ ಬಳಿಗೆ ಬಂದು ಅಧಿಕವಾಗಿ ಕುಗ್ಗಿದವರಾಗಿಯೂ ಶ್ರದ್ಧೆ ಉಳ್ಳವರಾಗಿಯೂ ಹೆಚ್ಚಾದ ನಂಬಿಕೆಯನ್ನು ತೋರ್ಪಡಿಸಿಕೊಂಡವರಾಗಿ ಆತನನ್ನು ಬಯಸುವ ಪರಿಣಾಮವಾಗಿ ಅವರಿಗಿರುವುದು ಆತನ ಬಗ್ಗೆ ಹೆಚ್ಚಾದ ಪ್ರೀತಿ ಹೀಗಿದ್ದರೂ ಕ್ಷಮೆಯನ್ನು ಕೇಳಿಕೊಂಡು ಯೇಸುವಿನ ಹಿಂಬಾಲಕನಾಗಲು ಸೀಮೋನನು ವಿಫಲನಾದ ಕಾರಣ ನರಕದ ದಂಡನೆ ಮುಂತಾದದ್ದನ್ನು ಹೊಂದಿದನೆಂದು ತಿಳಿಸಲಾಗಿಲ್ಲ ಬದಲಾಗಿ ಆತನು ಕೇವಲ ತನ್ನ ಜನಾಂಗದವರ ಪೂರ್ವ ಕಲ್ಪಿತ ಅಭಿಪ್ರಾಯಗಳಿಂದಲೂ ಮತ್ತು ತಪ್ಪಾದ ಮನುಷ್ಯ ಸಂಪ್ರದಾಯಗಳ ಮೂಲಕವಾಗಿ ಕುರುಡ ಕುರುಡಾಗಿದ್ದ ಮಾರ್ಗವನ್ನು ಅನುಸರಿಸಿದ್ದನು ಯೇಸುವನ್ನು ತಿರಸ್ಕರಿಸಿದ್ದು ಅವರು ಕ್ರಿಸ್ತನ ರಾಜ್ಯದಲ್ಲಿ ಸಹ ಬಾಧ್ಯರಾಗುವ ಭಾಗ್ಯವನ್ನು ಕಳಕೊಂಡವರಾಗಿ ಮತ್ತು ಜನಾಂಗವಾಗಿ ತಿರಸ್ಕೃತರಾಗಿ ಸಾವಿರ ವರ್ಷದ ಆಳ್ವಿಕೆಯ ಕಾಲವು ಆರಂಭವಾಗುವವರೆಗೂ ಅವರು ದೇವಾನುಗ್ರಹವನ್ನು ಕಳಕೊಳ್ಳುವುದಂತಾಗಿತ್ತು ಅನಂತರ ಅಪೋಸ್ತರನ್ನು ಸ್ಪಷ್ಟವಾಗಿ ತೋರಿಸಿಕೊಟ್ಟಿ ಕೊಟ್ಟಿರುವಂತೆ ಅವರ ಕುರುಡುತನವು ತೆಗೆದುಹಾಕಲ್ಪಟ್ಟು ಸತ್ಯದ ಜ್ಞಾನವನ್ನು ಬಹು ಸ್ಪಷ್ಟವಾಗಿ ತಿಳಿದುಕೊಳ್ಳುವಂತೆ ಆಶೀರ್ವದಿಸಲ್ಪಡುವರು ಆಗ ಕರ್ತನು ಹೇಳಿರುವಂತೆ ಅವರಿಗೆ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನು ಸುರಿಸುವೆನು ನಾವು ಇರಿದವನನ್ನು ದಿಟ್ಟಿಸಿ ನೋಡುವರು ಇದ್ದೊಬ್ಬ ಮಗನನ್ನು ಕಳಕೊಂಡಂತೆ ಅವನಿಗಾಗಿ ಗೋಳಾಡುವರು ಅಲ್ಲಿ ಲೇಪನ ದ್ರವ್ಯವನ್ನು ತಂದಿದ್ದ ಆ ಹೆಂಗಸಿನಂತೆ ಅವರು ಕಣ್ಣೀರಿಡುವರು ದೇವರು ಪ್ರಭಾವ ಹೊಂದಿದ ಕ್ರಿಸ್ತನ ಮೂಲಕವಾಗಿ ಅವರನ್ನು ಕರುಣಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಬಿಡುವನು ಅನಂತರ ನಿತ್ಯ ಜೀವಕ್ಕಾಗಿ ಅವರ ಪರೀಕ್ಷೆಯು ಆರಂಭವಾಗುವುದು ಆ ಹೆಂಗಸಿನ ಪಾಪಗಳು ಕ್ಷಮಿಸಲ್ಪಟ್ಟವೆಂಬ ನಮ್ಮ ಕರ್ತನ ಹೇಳಿಕೆಯಿಂದ ಆ ಮೇಜಿನ ಬಳಿ ಇದ್ದ ಇತರ ಅತಿಥಿಗಳು ವಿಶೇಷವಾಗಿ ಆಘಾತಕ್ಕೊಳಗಾಗಿದ್ದರು ನುಡಿಯುತ್ತಿದ್ದವನು ದೇವಕುಮಾರನಾದ ಮೆಸಿಯನ್ ಎಂಬುವುದನ್ನು ಅವರು ಗ್ರಹಿಸದವರಾಗಿ ಈ ಮಾತುಗಳು ಔಚಿತ್ಯವನ್ನು ಪ್ರಶ್ನಿಸುವವರಾಗಿದ್ದರು ಆದರೆ ನಮ್ಮ ಕರ್ತನು ಈ ಮಾತುಗಳನ್ನು ನುಡಿಯಲು ಇದೇ ಒಂದು ಕಾರಣವಾಗಿತ್ತು ತಾನು ಮೆಸ್ಸಿಯನ್ ಎಂಬುವ ಅಂಶಕ್ಕೆ ಗಮನವನ್ನು ಸೆಳೆಯಲು ಇದು ನಮ್ಮ ಕರ್ತನು ಬಳಸುತ್ತಿದ್ದ ಡಂಬವಿಲ್ಲದ ನೇರವಾದ ಒಂದು ವಿಧಾನವಾಗಿತ್ತು ಈ ಕಾರಣದಿಂದ ಮತ್ತು ತಾನು ಮುಂದೆ ನಿರ್ವಹಿಸಲಿರುವ ಕಾರ್ಯದ ದೆಸೆಯಿಂದ ಅಂದರೆ ಪಾಪಗಳನ್ನು ಕ್ಷಮಿಸಿಬಿಡುವ ಅಧಿಕಾರವೆಲ್ಲವೂ ತನ್ನ ಕೈಯಲ್ಲಿರುವುದೆಂಬುವುದನ್ನು ತೋರಿಸಿ ಕೊಡುವ ದೃಷ್ಟಿಯಿಂದ ಇದನ್ನು ಹೀಗೆ ಮಾಡಬೇಕಿತ್ತು